ಇನ್ನು ಕಾಂಗ್ರೆಸ್ನ ಗ್ಯಾರಂಟಿಗಳ ಬಗ್ಗೆ ಪ್ರಧಾನಿ ಮೋದಿ ಅವರು ಲೇವಡಿ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಆಕ್ರೋಶ ಹೊರಹಾಕಿದ್ದಾರೆ ಎಲ್ಲೆಲ್ಲಿ ಕಾಂಗ್ರೆಸ್ ಇದೆ ಇಲ್ಲಿ ಜನರಿಗೆ ಮೋಸ ಮಾಡುತ್ತಾರೆ ಅಂತ ಪ್ರಧಾನಿ ಅವರು ಹೇಳಿದ್ದಾರೆ 2014 ರಲ್ಲಿ ಬಿಜೆಪಿ ಅವರು ಯಾವ ಭರವಸೆಗಳನ್ನು ಕೊಟ್ಟಿದ್ರು ಏನೆಲ್ಲ ಭರವಸೆಗಳನ್ನು ಕೊಟ್ಟಿದ್ರು ವರ್ಷಕ್ಕೆ 2 ಕೋಟಿ ಉದ್ಯೋಗಗಳನ್ನು ಕೊಡುತ್ತೀವಿ ಅಂತ ಅಂದಿದ್ರು ಕೊಟ್ರ ದೇಶದಲ್ಲಿ ರೈತರ ಆದಾಯ ದ್ವಿಗುಣ ಏನಾದರೂ ಮಾಡಿದ್ರ ಚುನಾವಣೆ ಬಂದಿದೆ ನಿಜ ನಾವು ಕೂಡ ಹೇಳ್ತೀವಿ ನೀವು ಹೇಳ್ತೀರಿ ಬೇರೆ ಯಾರೋ ಹೇಳಿದ್ರೆ ಓಕೆ ಆದರೆ ಪ್ರಧಾನಿಯಾಗಿ ಹೇಳೋದು ಔಚಿತ್ಯವಲ್ಲ ಪ್ರಧಾನಿ ಅವರ ಲೇವಡಿಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿರುಗೇಟು ಕೊಟ್ಟಿದ್ದಾರೆ ಚುನಾವಣೆಗೆ ಹೋಗುವಂತ ಸಂದರ್ಭದಲ್ಲಿ ಏನು ಭರವಸೆ ಕೊಟ್ಟಿದ್ರಿ ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರಿ ನಾನು ಒಂದೇ ಪಾಯಿಂಟ್ ಹೇಳ್ತೇನೆ 2 ಕೋಟಿ ವರ್ಷಕ್ಕೆ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರಿ ಅದು ಅನುಷ್ಠಾನ ಆಗಿದ್ಯಾ ಈ ದೇಶದ ಪ್ರತಿಯೊಬ್ಬ ರೈತನಿಗೆ ತನ್ನ ಆರ್ಥಿಕ ಸಂಪನ್ಮೂಲಗಳನ್ನು ಅಥವಾ ಆರ್ಥಿಕ ಶಕ್ತಿಯನ್ನು ದ್ವಿಗುಣಗೊಳಿಸ್ತೇನೆ ಅಂತ ಹೇಳಿದರು ನಡೀರಿ ಹೋಗೋಣ ಹಳ್ಳಿಗಳ ಕಡೆ ಹೋಗೋಣ ರೈತರ ಹತ್ರ ಕೇಳೋಣ ಏನಪ್ಪ ನಿನ್ನ ವರಮಾನ ದ್ವಿಗುಣ ಆಗಿದೆ ಇವತ್ತು ಅಂತ ಕೇಳೋಣ ನಿನ್ನ ಗೊಬ್ಬರದ ಬೆಲೆ ನಿನ್ನ ನೀನು ಏನು ಬೆಳಿತೀಯಲ್ಲ ಅದಕ್ಕೆ ಏನು ಬೆಲೆ ಸಿಕ್ಕಿದೆ ಎ ಪಿ ಎಂ ಸಿ ಮಾರ್ಕೆಟ್ಗಳಲ್ಲಿ ಏನೇನು ನಡೀತಾ ಇದೆ ನಡೀರಿ ಹೋಗೋಣ ಕೇಳೋಣ ಹಾಗಾಗಿ ಇವತ್ತು ತಾನು ಕೊಟ್ಟಂಥ ಭರವಸೆಗಳನ್ನು ಕೂಡ ಅವರು ಅನುಷ್ಠಾನ ಮಾಡಿದೆ ಅನವಶ್ಯಕವಾಗಿ ಚುನಾವಣೆ ಬಂದಿದೆ ನಿಜ ಚುನಾವಣೆಯಲ್ಲಿ ನಾವು ಹೇಳ್ತೀವಿ ನೀವು ಹೇಳ್ತೀರ ಎಷ್ಟು ರಾಜ್ಯಗಳಲ್ಲಿ ಬಿಜೆಪಿ ಈಗ ನಾನು ಮಹಾರಾಷ್ಟ್ರ ಬೊಂಬಾಯಿ ಮತ್ತು ನನಗೆ ಇನ್ಚಾರ್ಜ್ ಹಾಕಿದ್ದಾರೆ ಅಲ್ಲಿ ಏನೆಲ್ಲ ಭರವಸೆಗಳು ಕೊಟ್ಟಿದ್ರು ಚುನಾವಣೆ ಸಂದರ್ಭದಲ್ಲಿ ಅದೆಲ್ಲ ಇವತ್ತು ಅನುಷ್ಠಾನ ಆಗಿದೆಯಾ ಮಹಾರಾಷ್ಟ್ರದಲ್ಲಿ ಈಗ ನಾವು ಅದನ್ನು ಜನರ ಮುಂದೆ ಹೇಳ್ತೀವಿ ಮಹಾರಾಷ್ಟ್ರದಲ್ಲಿ ಜನಗಳ ಮುಂದೆ ಹೇಳ್ತೀವಿ ನೋಡಪ್ಪ ಹಿಂಗೆ 5 ವರ್ಷ ಅವರು ಮಾಡಿದ್ರು ಅವರ ಆನಂತರ ನಮ್ಮ ಎಲ್ಲ 42 ಜನ ಶಾಸಕರನ್ನ ಅದೊಂದು ಅಭ್ಯಾಸ ಇದೆ ಅವರಿಗೆ ಬೇರೆ ಬೇರೆ ಪಕ್ಷದ ಶಾಸಕರುಗಳನ್ನ ಕರ್ಕೊಂಡು ಸರ್ಕಾರ ಮಾಡೋದು ಒಂಥರ ಅವರಿಗೆ ಅಭ್ಯಾಸ ಆಗೋಗ್ಬಿಟ್ಟಿದೆ ಅದೇನು ಮುಜುಗರ ಇಲ್ಲ ಅವರಿಗೆ ಆ ರೀತಿ ಮಾಡಿದ ಸರ್ಕಾರ ಇವತ್ತು ಏನು ಭರವಸೆ ಏನು ಈಡೇರಿಸಿದ್ದಾರೆ ಮಹಾರಾಷ್ಟ್ರದಲ್ಲಿ ಹಾಗಾಗಿ ನಾನು ಕೇಳೋದಿಷ್ಟೇ ಇದು ಚುನಾವಣಾ ಪ್ರಚಾರಕ್ಕಾಗಿ ಮಾಡುವಂಥದ್ದು ಪ್ರಧಾನಮಂತ್ರಿಗಳಿಂದ ಆಗಬಾರ್ದು ಬೇರೆ ಯಾರೋ ಅವ್ರ ಪಕ್ಷದವರು ಹೇಳ್ತಾರೆ ಭಾರತೀಯ ಜನತಾ ಪಾರ್ಟಿಯವರು ಅನೇಕ ಮುಖಂಡರುಗಳು ಹೇಳಿಕೆಗಳು ಕೊಡ್ತಾನೆ ಇರ್ತಾರೆ ಅದು ಆಯಿತು ಅದು ಅವರು ಹೇಳಿ ಆದರೆ ಪ್ರಧಾನಮಂತ್ರಿಗಳು ಈ ಮಾತುಗಳನ್ನು ಹೇಳೋದು ಔಚಿತ್ಯ ಅಲ್ಲ ಅಂತೇಳಿ ನನಗನ್ಸುತ್ತೆ